ತರ ಯಾವಾಗಲೂ ಕನ್ನಡಪ್ರ ಅಭಿಮಾನ ಯಾವಾಗಲೂ ಹೀಗೆ ಇರಲಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಮಾತಾಡಿ, ಕನ್ನಡಿಗರಾಗಿರಿ, ಕನ್ನಡ ಪುಸ್ತಕ ಓದಿ. ಯಾಕಂದ್ರೆ ಓದೋದು ಮನುಷ್ಯನ ಸೃಜನಶೀಲತೆ ಹಿಡಿದಂತ ಕೈ ಕನ್ನಡಿ. ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ಬೇರೆ ಭಾಷೆ ಸಿನಿಮಾನ ನೋಡಿ, ಸಿಡಿ ತಕ್ಕ ಬಂದು ನೋಡಿ. ನಮಗ್ ಮಾತ್ರ ಥಿಯೇಟರ್ಗೆ ಹೋಗಿ ನಮ್ಮನ್ನು ಉದ್ಧಾರ ಮಾಡಿ. ಒಂದ್ ನಿಮಿಷ ಇರಪ್ಪ, ಮುಗಿದ್ಬಿಡ್ಲ ಇರ್ಲ ಯಾಕ್ರ, ಒಂದ್ ನಿಮಿಷ ಇರಿ. ಸೊ ಇನ್ನೊಂದು ಬಹಳ ಮುಖ್ಯವಾದ, ಮಾಧ್ಯಮದವ್ರು ಯಾರಾದ್ರೂ ಬಂದಿದ್ದೀರಾ, ಎಲ್ಲಿದ್ದೀರಾ ನೀವ? ಹಂಗಾರೆ ನಾನು ಮಾತಾಡೋಲ್ಲ ಸರ್. ಕಾರಣ ಇಷ್ಟೇ, ಮೊನ್ನೆ ಯಶ್ ಅವ್ರದೊಂದು ಬರ್ತಡೇ ಆಯ್ತು ಸರ್, ಸಿನಿಮಾ ಮತ್ತೆ ಯಶ್. ಒಂದ್ ನಿಮಿಷ ಮುಗಿಸ್ಬಿಡ್ತಿದ್ರ ಏ ಮಮ್ಮಿ, ಅಲ್ಲಿ ಇರೋದ್ರೆ ಅಲ್ಲಿ ತಲೆ ಒಂದ್ ಗುದ್ದು. ಮೊನ್ನೆ ಯಶ್ ಅವ್ರದ್ದು ಬರ್ತಡೇ ಆಯ್ತು. ಸೊ ಯಶ್ ಅವ್ರು ಫೋನ್ ಮಾಡಿ ವಿಶ್ ಮಾಡ್ಬಿಟ್ಟು ಒಂದ್ ಫೋಟೋ ತೆಗೆದು ನಾನು ಯಶ್ ಅವ್ರ ಹಿಂಗ ಹಾಕ್ತೆ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಟುಡೇ ಯಶ್ ಭಾವ. ನೀವ್ ಬರೋವರೆಗೆ ಮಾತ್ರ ಬೇರೆ ಅವ, ನೀವ್ ಬಂದ್ಮೇಲೆ ನಿಮ್ದೇ ಹವ, ನಿಮ್ ಜೊತೆ ನಾನಿದ್ರೆ ನಂದು ಹವ ಅಂತ ಹಾಕ್ತೆ. ಅಲ್ಲ, ಹಂಗಾಕ್ಬಿಟ್ಟು ಅತಿ ಶೀಘ್ರದಲ್ಲೇ ಮರಿ ಯಶ ಇಲ್ಲ ಮರಿ ರಾಧಿಕಾ ಪಂಡಿತ ಬರ್ಲಿ, ಇಲ್ಲಾಂದ್ರೆ ಅವಳಿ ಜೋಡಿ ಬಂದ್ರು ನೋ ಪ್ರಾಬ್ಲಮ್. ಅಂದ ಹಾಗೆ ಮೂರ್ ಬೆನ್ಸ್ ಕಾರ್ ತಗೊಂಡ್ರಲ್ಲ ಭಾವ, ನಿಮ್ ಹಳೆ ಕಾರ್ ನೆನಪು ಕೊಟ್ಬಿಡಿ, ಹೊಸ ಕಾರ್ ಅಲ್ಲಿ ರಾಕಿಂಗ್ ಸ್ಟಾರು, ಹಳೆ ಕಾರ್ ಅಲ್ಲಿ ಇಂಡಸ್ಟ್ರಿ ಶೇಕಿಂಗ್ ಸ್ಟಾರ್ ಪ್ರಥಮ ಅಂತ ಹಾಕ್ತು. ಸೊ ಮಾಧ್ಯಮ ಮಿತ್ರ ಪಾಪ, ಒಂದಿಷ್ಟು ಜನ ಬಹಳ ತಮಾಷೆಗೆ ಹಂಗೆ ಹಾಕಿದ್ರು ಅಂದ್ರೆ, ಒಳ್ಳೆಯವ್ರಿಗೆ ಪ್ರಥಮಿಂದ ಯಶ್ಗೆ ಗಂಡು ಮಗು ಆಗಲಿ ಎಂದು ಆಗ್ರಹ. ಸರ್, ನಾನು ಆಗ್ರಹಿಸಿ ಯಶ್ಗೆ ಮಗು ಆಗಲ್ಲ ಸರ್, ದೇವರ ಆಶೀರ್ವಾದ ಇದ್ದು ಅವರಿದ್ರು ಹೇಳ್ತಾನೆ. ಸೊ ಅವರಿದ್ದು ಆಗುತ್ತೆ. ಸೊ ಅದಕ್ಕೋಸ್ಕರ ಮಾಧ್ಯಮದವರಿದ್ರೆ ಒಂದೆರಡು ಡೇಟ್ ಒಂದು ಸ್ಟೆಪ್ ಹಿಂದೆ ಹಾಕಿರ್ತೀನಿ, ತಮಾಷೆ ಹೇಳಿದೆ. ನೀವು ಅದನ್ನ ತಗೊಂಬಂದು ಇನ್ನೇನೋ ಮಾಡ್ಬೇಡಿ ದಯಮಾಡಿ. ಸೊ ಅದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಕಿರೀಟದ ಮೇಲೆ ವಜ್ರದ ಹರಳು ಹೇಗಿರುತ್ತೋ, ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಶಕ್ತಿ ನೋಡಿ, ಪರಮ ಪೂಜ್ಯರಿದ್ದಾರೆ ಇವರ ಆಶೀರ್ವಾದದೊಂದಿಗೆ. ಸೊ ನಿಮ್ಮೆಲ್ಲರಿಗೂ ಇದಾಗ್ಲಿ, ನಿಮ್ಗೆ ಅದು ಆಗ್ಲಿ, ಅವ್ರಿಗೆ ಇನ್ನೊಂದು ಆಗ್ಲಿ, ಏ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿದ್ದು ನಾನು. ಸರಿಯಾ, ಮದುವೆ ಆಗ್ದಾಗ ಮದುವೆ ಆಗ್ಲಿ, ಮದುವೆ ಆಗಿರೋ ಮಕ್ಕಳಾಗ್ಲಿ, ಮಕ್ಕಳಾಗಿರೋ ಅಷ್ಟು ಸಾಕು. ಇರೋ ಮಕ್ಕಳು ಚೆನ್ನಾಗಿ ಓದಿಸಿ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ದೇಶದ ಆಸ್ತಿಯನ್ನ ಮಾಡಿ. ಸರಿಯಾ, ಬಿಗ್ ಬಾಸ್ ನೋಡ್ತಿದ್ರಲ್ಲ. ಸೊ ಇವತ್ತು ನನ್ನ ಪ್ರೀತಿಯ ಗೆಳೆಯ ಕಿರಿ ಕೀರ್ತಿ ಬರ್ಬೇಕಾಯ್ತು ಈ ಕಾರ್ಯಕ್ರಮಕ್ಕೆ. ಬರ್ದಾರ ಕಾರಣ ಯಾರು ಗೊತ್ತಾ? ಬೇರೆ ಯಾರು ಇರಲ್ಲ, ನಿಮ್ಮೂರ ಆಯೋಜಕರೇ. ನಾನು ಹೇಳಿದೆ, ಅಪ್ಪ ಬೆಳಗ್ಗೆ ಕಾರ್ಯಕ್ರಮ ಮಾಡ್ರು, ಕತ್ತಲೆ ಕಿರಿ ಕೀರ್ತಿ ಕಾಣಿಸಲ್ಲ ಅಂದ್ರೆ ಕೇಳಲಿಲ್ಲ, ಈ ಅಪ್ಪ ರಾತ್ರಿ ಹೊತ್ತು ಮಾಡಿದ್ರು, ತೊಂದರೆ ಇಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಬಂದಿದ್ದೀನಿ. ನಾನು ಅವರ ಹೆಂಗೆ ಅಂದ್ರೆ, ರಣಧೀರ ಮಗಧೀರ ಇದ್ದಂಗೆ, ಕನ್ನಿಸ್ ಕೃಷ್ಣ ಹೊನ್ನವಳ್ಳಿ ಕೃಷ್ಣ ಇದ್ದಂಗೆ, ಅನಂತನಾಗು ಶಂಕರನಾಗಿದ್ದಂಗೆ ಇರ್ಲಿ. ಸೊ ಬಿಗ್ ಬಾಸ್ ನೋಡ್ತಿದ್ರ ಎಲ್ಲ, ನೀವ್ ನೋಡ್ತಿದ್ದ ಮಮ್ಮಿ, ನೀನ್ ನೋಡ್ದ? ಸರಿ, ನೋಡಿದ್ರು ಸರಿ, ಒಳ್ಳೇದಾಗಿ. ಸೊ ಒಟ್ಟು ಒಂದು ನಾನು ಹೇಳಿಕ್ ಇಷ್ಟಪಡ್ತೀನಿ, ದಯವಿಟ್ಟು ಮುಂಬರುವ ಎಲೆಕ್ಷನ್ ಬರ್ತಾ ಇದೆ ಈಗ ಏನೋ ಮೇ, ಬಹುಶಃ ನನಗಿರೋ ಮಾಹಿತಿ ಪ್ರಕಾರ, ಚುನಾವಣಾ ಆಯೋಗದ ಪ್ರಕಾರ 5ನೇ ತಾರೀಕಲ್ಲ ಸರ್, ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಸೊ ನಿಮ್ಮ ಹಕ್ಕು ಮತದಾನ ದಯವಿಟ್ಟು ಎಲ್ಲರೂ ಮಾಡಿ, ಇದನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ನೋಡಿ, ನಮ್ಮನ್ನು ಉದ್ಧಾರ ಮಾಡಿ, ನಮ್ಮ ಪ್ರೊಡ್ಯೂಸರ್ ಇನೋವಾದಲ್ಲಿ ಬರ್ತೀರಾ, ಸಿನಿಮಾ ರಿಲೀಸ್ ಆದ್ಮೇಲೆ ಬೆನ್ಸಲ್ ಓಡೋಡಂಗ್ ಮಾಡ್ರಪ್ಪ, ನಾನು ಇಷ್ಟೇ ಹೇಳೋದು. ಸೊ ಹಾಗೆ ಉತ್ತಮ ಜನಪ್ರತಿನಿಧಿಗಳು ಇಂಥವ್ರ ಯಾರ್ಯಾರು ಇರ್ತಾರೆ, ನಿಮ್ಮ ಸರಣಿಗರು, ನಿಮ್ಮ ಸೇವೆ ಮಾಡೋ ಎಲ್ಲ ಇಂಥವ್ರು ಇರ್ಬೋದು, ಅವ್ರನ್ನ ಆಯ್ಕೆ ಮಾಡಿ ಇಂಥವ್ರ ಸೇವೆ ಮಾಡಿಕೊಂಡು ಒಳ್ಳೆಯ ಕೆಲಸಗಳನ್ನೇ ಮಾಡ್ಕೊಂಡು ಹೋಗಿ ಅಂತ ಈ ಮೂಲಕ ಹೇಳ್ತೀನಿ. ಇಲ್ಲಿಗೆ ಬರಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ, ಬಿಗ್ ಬಾಸ್ ಅಲ್ಲಿ ನನಗೆ ಅತಿ ಹೆಚ್ಚು ವೋಟ್ ಏನಿದೆ ಬಂದಿದೆ ಬಾಂಬೆ ಕರ್ನಾಟಕ ಭಾಗದಲ್ಲಿ. ಸೊ ನಿಮ್ಮ ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಸಣ್ಣ ಗೌರವ ತೋರಿಸುವಂತ ಪ್ರಯತ್ನಕ್ಕೆ ಇಲ್ಲಿಗೆ ಬಂದೆ. ಸೊ ಪಾಪ ನೀವೆಲ್ಲ ವೋಟ್ ಹಾಕಿ ನನ್ನ ಗೆಲ್ಸಿ ಒಂದು ಅವಕಾಶ ಮಾಡಿಕೊಂಡಿದ್ರೆ, ನಿಮ್ಗೊಂದು ಸಣ್ಣ ಗೌರವ ತೋರಿಸೋಣ ಅಂತ ಬಂದೆ. ಸೊ ಯಾರು ವೋಟ್ ಹಾಕಿದ್ರೆ ನಮಸ್ಕಾರ ಸರ್ನ, ಯಾರು ವೋಟ್ ಹಾಕಿಲ್ಲ ಅವ್ರಿಗೂ ಅಷ್ಟೇ. ಸರಿಯಾ, ಒಳ್ಳೇದಾಗ್ಲಿ ಎಲ್ರಿಗೂ. ಒಂದು ಮಾತು ಹೇಳ್ತೀನಿ ಕೇಳಿ, ಒಂದು ಸೀರಿಯಲ್ ಇರ್ಬೋದು, ಒಂದು ಆಟ ಇರ್ಬೋದು, ಎಲ್ಲದಕ್ಕೂ ನಾವು ಅಲ್ಲಿ ಆಡ್ಬೇಕು. ಸೀರಿಯಲ್ ಆಗಿ ನನ್ನ ನಟ ಅಂತ ಹೋದ್ರೆ ನನ್ನ ನಟನಾಗಿ ಹೋಗ್ತೀನಿ, ನನ್ನ ಕಳ್ಳನ ಪಾತ್ರ ಮಾಡ್ರೆ ಕಳ್ಳನಾಗಿರ್ತೀನಿ, ಒಳ್ಳೆ ಪಾತ್ರ ಮಾಡ್ರೆ ಒಳ್ಳೆ
ಬಿಗ್ ಬಾಸ್ ಅಂದ್ರೆ ರಿಯಾಲಿಟಿ ಶೋ, ವಾಸ್ತವತೆ ಪ್ರದರ್ಶನ. ಅದ್ರ ಜೊತೆಗೆ ಏನು ಅಂದ್ರೆ ನಮ್ಮವರಲ್ಲದ ಜನಗಳ ಮಧ್ಯೆ ನಮ್ಮತನ ಉಳಿಸ್ಕೊಳ್ಳೋದೇ ಬಿಗ್ ಬಾಸ್ ಆಗಿರುತ್ತೆ. ಸೊ ಅಂತ ಒಂದು ಶೋ ಮೂಲಕ ದೊಡ್ಡ ಮಟ್ಟದ ಒಂದು ಐಡೆಂಟಿಟಿ ಸಿಗುತ್ತೆ. ಸೊ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ. ಸೊ ಅವ್ರು ಮಾಡುವಂತದ್ದು ಏನಂದ್ರೆ 800ಕ್ಕೂ ಹೆಚ್ಚು ಜನ ತಂತ್ರಜ್ಞರು ಮಾಡೋದೇನು ಅಂದ್ರೆ ಕೇವಲ ಒನ್ ಅವರ್ ನಿಮ್ಗೆ ಏನೋ ಮನೋರಂಜನೆ ಕೊಡಬೇಕು ಅನ್ನೋ ಕಾರಣಕ್ಕೆ ಸಾವಿರಾರು ಜನ ತಂತ್ರಜ್ಞರು ದಿನದ 24 ಗಂಟೆ ಕೆಲಸ ಮಾಡ್ತಾರೆ. ಏನು ಉಪಯೋಗ ಅಂತ ಕೇಳೋದು ಬಹಳ ಸುಲಭ. ಸೊ ನಿಮ್ಗೆ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ಸತತವಾಗಿ ಸಾವಿರಕ್ಕೂ ಹೆಚ್ಚು ಜನ ತಂತ್ರಜ್ಞರು ವರ್ಕ್ ಮಾಡ್ತಾರೆ. ಆ ತಂತ್ರಜ್ಞರಿಗೆ ಒಂದು ಗೌರವ ಇರಲಿ. ನಮ್ಮ ಮಾವ ಅದೇ ಸುದೀಪ್ ಬಹಳ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಕೇಳಬೇಕು ಅಂದ್ರೆ ದಯಮಾಡಿ ಸುದೀಪ್ ಅವರೇ ಟ್ವಿಟರ್ ಕೇಳಿ, ಒಳ್ಳೆ ಉತ್ತರನೇ ಕೊಡ್ತಾರೆ. ನಾನು ತುಂಬಾ ಸ್ಮೂತ್ ಆಗಿ ಹೇಳಿದ್ರೆ ಅವರು ಅವ್ರ ಸ್ಟೈಲ್ ಅಲ್ಲೇ ಹೇಳ್ತಾರೆ. ಯಾಕಂದ್ರೆ ಒಂದು ಶೋ ಮಾಡೋ ಉದ್ದೇಶ ಇಷ್ಟೇ, ಏನು ಅಲ್ಲ. ಜನ 8 ಗಂಟೆ ಟಿವಿ ಹಾಕೋ, ಒಬ್ಬ ಕಸ ಗುಡ್ಸೋನ್ ಇರ್ಬೋದು, ಒಬ್ಬ ಡಾಕ್ಟರ್ ಇರ್ಬೋದು, ಒಬ್ಬ ಇಂಜಿನಿಯರ್ ಇರ್ಬೋದು, ಬಂದು ಟಿವಿ ಹಾಕಿದ್ರೆ ಎಂಟರ್ಟೈನ್ಮೆಂಟ್ ಅನ್ನೋ ಸ್ಟ್ರಾಟಜಿ ಇಟ್ಕೊಂಡು ಹಾಕ್ತಾರೆ. ಸೊ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಉದ್ದೇಶವೇ ಆಗಿರುತ್ತೆ ಹೊರತು ಬೇರೆ ಏನು ಅಲ್ಲ. ಸೊ ಆ ಪ್ರಯತ್ನ ಅವ್ರು ಮಾಡ್ತಾ ಇದಾರೆ. ನಮ್ಮ ಮಾವ ಸುದೀಪ್ ಚೆನ್ನಾಗಿ ಮಾಡ್ತಿಲ್ವೇನ್ರಪ್ಪ? ಏನು ಡೈಲಾಗ ಯಾವ್ದ್ರ ಸಿನಿಮಾದ? ಬಿಗ್ ಬಾಸ್. ಓಕೆ, ಸೊ ನಿಮ್ಮ ಆಶೀರ್ವಾದದಿಂದ ನಾನು ಈಗ ಸದ್ಯಕ್ಕೆ 7 ಸಿನಿಮಾಗೆ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಸೊ ನಾ ಚಪ್ಪಳಕ್ಕಂತ ನಿಲ್ಸಪ್ಪ, ಹುಡುಗರ್ಗೆ ಹೇಳಿದ್ ನಾನು ದೊಡ್ಡವ್ರಿಗಲ್ಲ. ಸೊ ಮೊದಲನೇ ಸಿನಿಮಾ ದೇವರಂತ ಮನುಷ್ಯ ಅಂತ ರಿಲೀಸ್ ಆಯ್ತು. ಆ ಮೈಸೂರು ಹಾಗೂ ಉತ್ತರ ಕನ್ನಡ ಭಾಗದಲ್ಲಿ ಬಹಳ ಒಳ್ಳೆ ಮಟ್ಟದ ಪ್ರತಿಕ್ರಿಯೆ ಸಿಕ್ಕಿದೆ. ಥಿಯೇಟರ್ ವಿಸಿಟ್ ಏನಿದೆ, ಪ್ರಯತ್ನಗಳು ನಡೀತಾ ಇದೆ. ಸೊ ಸಿನಿಮಾದ ಒಂದು ಡೈಲಾಗ್ ಹೇಳ್ತೀನಿ. ಆ ಶಾಸಕ ಹೇಳ್ಬೋದು, ನೀವು ಪರ್ಮಿಷನ್ ಮಾಡಿದ್ರೆ ಹೇಳ್ಬೋದಲ್ಲ ಸರ್? ಯಾಕಂದ್ರೆ ಇವತ್ತು ಮನೆಗೆ ಹೋದ ತಕ್ಷಣ ಎಲ್ಲರೂ ಫ್ಯಾಮಿಲಿ ಪವರ್ ನೋಡಿ. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಎಪಿಸೋಡ್, ಇವತ್ತು ನನ್ನ ಎಪಿಸೋಡ್ ಇದೆ. ಸೊ ಇರ್ಲಿ, ಓಕೆ. ಆ ಒಂದು ಡೈಲಾಗ್ ಏನಿದೆ ಹೇಳ್ತೀನಿ. ವಿಲನ್ಸ್ ಹೀರೋಗೆ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡಿದ ತಕ್ಷಣ ಎಲ್ಲರ ಕೈಲೂ ದೊಣ್ಣೆ ಮಚ್ಚು ಲಾಂಗ್ ಇರುತ್ತೆ. ಸೊ ಹೀರೋ ಹೇಳೋಂತ ಮಾತು, ದರ್ಶನ್ ನೋಡಿದ್ರೆ ಅಷ್ಟು ಎತ್ತಿರ್ಕೋಗ್ಬಿಡ್ತಾರೆ, ಇರ್ಲಿಯ ಮಗು ಸುಮ್ಮನೆ ಕೈಯ ಕೇಳಿಬಾರ್ದು ಕಣ ಸುಮ್ಮನೆ. ಯಾಕೆ ಒಂದ್ ನಿಮಿಷ ಮುಗಿಲಿರೋ? ಓಕೆ ಇರ್ಲಿ. ಸೊ ವಿಲನ್ ಎಲ್ಲರ ಕೈಲೂ ಲಾಂಗ್ ಮಚ್ಚು ದೊಣ್ಣೆ ಇರುತ್ತೆ. ಸೊ ಹೀರೋ ಆಗಿ ಹೇಳೋಂತ ನಾನು ಹೇಳೋ, ದರ್ಶನ್ ನೋಡಿದ್ರೆ ಅಷ್ಟು ಎತ್ತಿರ್ಕೋಗ್ಬಿಡ್ತಾರೆ, ಅಪ್ಪು ಹೊಡೆದ್ರೆ ಅಷ್ಟು ಊರ್ಕೋಗ್ಬಿಡ್ತಾರೆ, ಎಷ್ಟು ಅಂದ್ರೆ ಕೆಳಕ್ಕೆ ಸುದೀಪ್ ತುಳಿದ್ರೆ ಪಾತಾಳದ ಒಳಿಕೆ. ನಾನು ಅವ್ರು ಎಲ್ರಿಗಿಂತೂ ಕಮ್ಮಿ, ನಾನು ಒಡಿತೀನಿ. ಇಲ್ಲೇ ಬಿತ್ಕೊಂಡ್ರು, ಪ್ಲೀಸ್ ಕಂಡ್ರು. ಸೊ ಸಿನಿಮಾ ಹೋಗ್ತಾ ಇದೆ. ನಿಮ್ಮ ಹಾರೈಕೆ ಆಶೀರ್ವಾದ ಯಾವಾಗಲೂ ಇರಲಿ. ಇದ್ರ ಜೊತೆಗೆ ಇನ್ನು 3 ಜನ ಕಲಾವಿದರು ನಮ್ಮ ಚಿತ್ರರಂಗದವರೇ ಬಂದಿದ್ದಾರೆ. ನಾನೊಂದು ಮಾತು ಕಡೆದಾಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕಲಾವಿದ ಊಟ ಮಾಡಿದೆ ಒಂದು ವಾರ ಇರ್ತದೆ, ನೀರು ಕುಡಿದ ಒಂದಿನ ಇರ್ತಾನೆ, ಉಸಿರಾಡದೆ ಅರ್ಧ ಗಂಟೆ ಬೇಕಾದ್ರೆ ಇರ್ಬೋದು ಪ್ರಾಣಾಯಾಮ ಕಲಿತರೆ, ಬಟ್ ನಿಮ್ ಚಪ್ಪಾಳೆ ಇಲ್ಲದೆ ಒಂದೇ ಒಂದ್ ಸೆಕೆಂಡ್ ಇರಕ್ಕಾಗಲ್ಲ. ಸೊ ಯಾವಾಗ್ಲೂ ನಿಮ್ಮ ಆಶೀರ್ವಾದದಿಂದಲೇ ಒಂದು ಚಿತ್ರರಂಗ ಅನ್ನೋ ಬಹಳ ದೊಡ್ಡ ಉದ್ಯಮ ನಡೀತಾ ಇದೆ. ಸೊ ಇದನ್ನ ನೀವು ದಯವಿಟ್ಟು ಅನ್ಕೊಳ್ಳಿ, ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮನ್ನ ನಮ್ಮ ಪ್ರೊಡ್ಯೂಸರ್ನ ಉದ್ಧಾರ ಮಾಡಿ, ಸರಿಯಾ? ಅಂಡ್ ಅನ್ಕೋಬಹುದು ಇವರಿಂದ ಏನೋ ಈ ಅಳಗ್ ಮುಂಡೋಕೆಲ್ಲ ಯಾಕೆ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತೀರಾ. ನಾನು ಹೇಳುವಂತ ಒಂದು ಮಾತು, ಮೊನ್ನೆ ಮಹಾದಾಯಿ ಹೋರಾಟ ನಡೀತು, ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೀತು. ಸತತವಾಗಿ 10 ದಿನ ನಮ್ಮ ಚಿತ್ರರಂಗ ಕಂಪ್ಲೀಟ್ 2 ದಿನ ಸ್ಟಾಪ್ ಮಾಡಿ ರೈತರ ಪರ ಪ್ರತಿಭಟನೆ ನಡೆದು ಮಾಡಿ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದು ಅಥವಾ ನಿಮ್ಮ ಸೀಮೆ ಎಲ್ಲಾ ಕಡೆ ಬಂದು ಸೊ ಹೋರಾಟದಲ್ಲಿ ಮುಂಚೂಣಿಲಿದೆ ಚಿತ್ರರಂಗ. ಸೊ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಫಿಲಂ ಚೇಂಬರ್ ಸಾರಾಗೋವಿಂದ ಇರ್ಬೋದು, ಇಲ್ಲ ನಮ್ ದೊಡ್ಡಪ್ಪ ಶಿವರಾಜ್ಕುಮಾರ್ ಇರ್ಬೋದು, ಎಲ್ಲರೂ ಕೊಡ್ತಾ ಇದಾರೆ. ನಿಮ್ಮಿಂದ ನಾವು ನೀವಿದ್ರೆ ಚಿತ್ರರಂಗ, ಸರಿನಾ? ಓ ಆಯ್ತು, ಇನ್ನೇನಾರು ಹೇಳ್ಬೇಕಾ? ಸರಿ, ಇಲ್ಲ ಮೈಕ್ ಕೊಟ್ಬಿಡ್ಲಿ. ಬಿಗ್ ಬಾಸ್ ಬಂದಾಗ ನಿಂದ್ಯಾರು ನಾನು ಖಂಡಿಸ್ತೀನಿ. ಆಕ್ಚುಲಿ ಅದು ಹೆಂಗಿಟ್ಬಿಡ್ತು ಅಂದ್ರೆ, ಪಾಪ ಕೀರ್ತಿ ಮತ್ತೆ ನನ್ನ ಮಧ್ಯೆ ನಡೀತಾ ಇದ್ದಾಗ ಅದು ಹೊತ್ಕೊಂಡಂತ ಒಂದು ಮಾತು ಬಹಳ ಚೆನ್ನಾಗಿತ್ತು. ಸೊ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಇನ್ನು. ಸೊ ಪರಮ ಪೂಜ್ಯರು, ದೊಡ್ಡ ಹಿರಿಯರು, ಸೊ ಇವ್ರ ಮಾರ್ಗದರ್ಶನದಲ್ಲಿ ಇವ್ರು ಮಾತಾಡುವಂತದ್ದು ಇದೆ, ಇವರ ಆಶೀರ್ವಚನ ಕೇಳುವಂತದ್ದಿದೆ, ನಿಮ್ಮ ನಾಯಕರು ಹೆಮ್ಮೆಯ ನಾಯಕರು ಮಾತಾಡುವಂತದ್ದಿದೆ. ಸೊ ನಾನು ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಹಾರೈಕೆ ಯಾವಾಗ್ಲೂ ಇರಲಿ. ಮೋಸ್ಟ್ ಇಂಪಾರ್ಟೆಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕಡೆಯದಾಗ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಇಲ್ಲಿ ಬರ್ಲಿಕ್ಕೆ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಭೀಮಾ ತೀರ ಅಂದ್ರೆ ಏನೋ ಒಂದು ಭಾವನೆ ಇದೆ, ಬೇರೆದೇ ಆದ ಭಾವನೆ ಇದೆ ನಮ್ಮಲ್ಲಿ ಬೆಂಗಳೂರು ಅಥವಾ ನಮ್ಮ ಪ್ರಾಂತ್ಯದಲ್ಲಿ ಬೇರೆದೇ ಆದ ಭಾವನೆ ಇದೆ. ಒಂದು ಕ್ರೌರ್ಯ ಅಥವಾ ಒಂದು ವೈಲೆನ್ಸ್ಗೆ ಹೆಸರಂತ ಅಲ್ಲ. ಅದ್ರ ಹೊರತಾಗಿ ನೂರಾರು ಜನ ಕಲಾವಿದರಿದ್ದಾರೆ, ಕನ್ನಡ ಪ್ರೀತಿಸೋರಿದ್ದಾರೆ, ಸಾಹಿತಿಗಳಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ವಿಚಾರವಂತರಿದ್ದಾರೆ, ಪ್ರಜ್ಞಾವಂತ ರಾಜಕಾರಣಿಗಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಮಠಾಧಿಪತಿಗಳು ನಿಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಅಂತ ಇದ್ದಾರೆ. ಸೊ ಎಲ್ಲರನ್ನು ಸಮಾಗಮ ಮಾಡಿ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ. ಒಬ್ಬರು ಹೆಸರು ಹೇಳಿರ್ತೀವಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಂಪುಟ ಅಲ್ಲಿ ಅವ್ರ ಪಕ್ಷದಲ್ಲಿರೋರೆಲ್ಲ ಸೇರ್ತಾರೆ ಅಲ್ವಾ? ಹಂಗೆ ಮೋದಿ ಎಂದೊಟ್ಟಿಗೆ ಬಿಜೆಪಿ ಎಲ್ಲ ಸೇರ್ತಾರೆ. ಹಂಗೆ ನಿಮ್ಮ ದೇವೇಗೌಡರು ಅಂದ್ರೆ ಕುಮಾರ್ ಎಲ್ಲ ಸೇರ್ತಾರೆ. ನಾವು ಮೂರು ಪಕ್ಷ ಸೇರ್ತೀವಿ ಒಂದು ಕಲ್ಲ, ಅರ್ಥವಾಯ್ತಾ? ಕಲಾವಿದರಿಗೆ ಯಾವುದೇ ಪಕ್ಷವಾಗಿರಲ್ಲ, ಪಕ್ಷಾತೀತವಾಗಿ ಜನಾನುರಾಗಿಯಾಗಿ ನಾವು ಇರ್ತೀವಿ. ಸೊ ಅಫ್ಕೋರ್ಸ್ ಇನ್ನೊಂದು ವಿಶೇಷ ಹೇಳ್ತೀನಿ, ಇಷ್ಟು ನೀವು ಚಪ್ಪಾಳ ಬರೆದು ನನ್ನ ಮೊದಲನೇ ಸಿನಿಮಾ ಕ್ಲಾಪ್ ಮಾಡಿದ್ದೆ ಸರ್ ದೇವೇಗೌಡರು. ಎರಡನೇದು ಮಾಡಿದ್ದು ನಮ್ ಸಿದ್ದರಾಮಣ್ಣ. ಮೂರನೇದು ಮಾಡಿದ್ದು ಯಾರು ಗೊತ್ತಾ? ಎಲ್ ಕೆ ಅಡ್ವಾಣಿ. ಸೊ ಮೂರು ಪಕ್ಷ ಅವ್ರು ಬಂದು ಎಲ್ಲ ಸೆಲೆಬ್ರಿಟೀಸ್ ಬಂದು. ಸೊ ಸಿನಿಮಾ ನಮ್ಗೇನಿದೆ ಅಂದ್ರೆ ಎಲ್ಲರ ಹಾರೈಕೆಯೊಂದಿಗೆ ಸಿನಿಮಾ ಮಾಡ್ತಾ ಇದೀವಿ, ನಡೀತಾನೆ ಇದೆ, ನಿಮ್ಮ ಆಶೀರ್ವಾದ ಇದ್ದೇ ಇದೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಅರ್ಹರು ನಿಮ್ಮನ್ನ ಆಳುವಂತವರಾಗಲಿ, ಅವ್ರಿಗೆ ವೋಟ್ ಮಾಡಿ. ಬಟ್ ಯಾರೊಬ್ರು ನಿಮ್ಮ ಹಕ್ಕು ಕರ್ತವ್ಯ ಯಾವುದು? ವೋಟಿಂಗ್ ಮೇಕ್ ಬರ್ತಾ ಇದೆಯಲ್ಲ, ಮಾಡ್ಲೇಬೇಕು. ನಿಮ್ಗೆ ಹುಷಾರಿಲ್ಲ, ಜ್ವರ ಬಂತು, ಅದಿಲ್ಲ ಇದಿಲ್ಲ, ನನ್ಗೆ ಕಾರಣ ಹೇಳಲೇಬೇಡಿ. ಸೊ ಮದುವೆ ಇತ್ತು, ಹನಿಮೂನ್ ಇತ್ತು, ಯಾವುದೇ ಹೇಳ್ಬೇಡಿ. ಒಂದೇ ಸಲ 5 ವರ್ಷಕ್ಕೊಂದ್ಸಲ ಬರೋದು. ಎಲ್ಲರೂ ಬಂದು ವೋಟ್ ಮಾಡಿ. ನಿಮ್ ಕೈಲಾಗಲ್ಲ, ಪಕ್ಕದ ಮನೆಯವರು ಎದುರುಗಡೆ ಮನೆಯವ್ರು ಎಲ್ಲರೂ ಕರ್ಕೊಂಡ್ಬಂದು ವೋಟ್ ಮಾಡಿ. ನಮ್ ಸಿನಿಮಾ ಎಲ್ಲಾ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ಇಲ್ಲರ ಗಂಡಸ ಇದ್ರೆ ನಿಮ್ ಹೆಂಡತಿನ, ನಿಮ್ ಗರ್ಲ್ ಫ್ರೆಂಡ್, ಮದುವೆ ಆಗಿದ್ರು ಗರ್ಲ್ ಫ್ರೆಂಡ್ಸು, ಮಕ್ಕಳು, ಮೊಮ್ಮಕ್ಕಳು, ನಿಮ್ ಕೆಲ್ಸದವರು, ನಿಮ್ ಮನೆ ಪಕ್ಕದ ಮನೆಯವರು, ನಿಮ್ ಜೊತೆ ಜಗಳ ಆಡ್ಕೊಂಡ್ರು, ನಿಮ್ ಪಕ್ಕದ ಬಿದ್ದವ್ರು ಎಲ್ರು ಕರ್ಕೊಂಡ್ಬಂದು ಸಿನಿಮಾ ನೋಡಿ. ಸರಿ ನಿನ್ನಪ್ಪ ಹೆಂಗಸ್ರೆ ಬರ್ಲ, ಎಷ್ಟು ಜನ ಕೈ ಬಿಸ್ತೇ ನೋಡಿ ನೀನು ಬರ್ಲ. ಎಲ್ಲರಿಗೂ ಶುಭವಾಗಲಿ. ಕಡೆಯದಾಗೆ ಲಾಸ್ಟ್ ಹೇಳುತ್ತೇನೆ, ಸರಿ ಬಿಗ್ ಬಾಸ್ ಗೆದ್ದಾಗ ಅದು ನಂದು ಕಮರ್ಷಿಯಲ್ ಸ್ಪೀಚ್ ಅಪ್ಪ. ಅದೇನಂದ್ರೆ ನಮ್ ಹೇಳೋದು ಮಠಾಧಿಪತಿಗಳಿರ್ತಾರೆ, ಅವ್ರದ್ದು ಆಶೀರ್ವಚನ ಕೇಳ್ಬೇಕು ನಾವಿಲ್ಲ. ನಾನು ಕೂಡ ಅವ್ರು ಕಾಯ್ತಾ ಇದ್ದೀನಿ. ಸೊ ಹೀಗಿರ್ಬೇಕಾದ್ರೆ ಕಡೆದಾಗ ಒಂದ್ ಮಾತು ಹೇಳ್ತೀನಿ. ಸೊ ಬಿಗ್ ಬಾಸ್ ಅಲ್ಲಿ ಎವ್ರಿ ವೀಕ್ ನಾನು ಹೇಳ್ತಿದ್ದಂತ ಮಾತು, ನಾಮಿನೇಟ್ ಆಗ್ತಾ ಇದ್ದೆ, ನೀವೆಲ್ಲ ಕೈಯಿಂದ ದುಡ್ಡಾಕಿ ವೋಟ್ ಹಾಕಿ ಉಳಿಸ್ತಾ ಇದ್ರಿ, ಸೊ ಅದ್ನ ಹೇಳ್ತಿದ್ದ ಮಾತು. ಇದು ನನ್ನ ಗೆಲುವಲ್ಲ, ಅಯ್ಯೋ ಜಾಡ ನನ್ ಬಂಗಾರ. ಒಳ್ಳೆ ಗುಡುಗೆ ಓದು, ಚೆನ್ನಾಗಿ ಓದು ಆಯ್ತಾ, ಮೇಷ್ಟು ಮಾಡೋ ಪಾಠ ಹಂಗೆ ಚೆನ್ನಾಗಿ ಕಲ್ತ್ಕೊಂಡು ಓದು, ಉದ್ಧಾರ ಆಗು, ಸರಿಯಾ? ಒಳ್ಳೇದಾಗಿ ನಂಗೆ ಬರೀ ನಿಮ್ ಕೈ ಕೂಗತ್ ಕೇಳಿಸ್ತಾ, ನಿಮ್ ಮುಸುಡಿ ಒಬ್ಬರದು ಕಾಣಿಸ್ತಿಲ್ಲ. ಅಲ್ಲ ಕತ್ಲಲ್ಲಿ ನಂಗೆ ಕಂಡದು ಲೈಟ್ ಇರ್ಲಿ. ಅಲ್ಲ ಏನ್ ಕೇಳ್ಬೇಕು, ನಿಮ್ಗೆ ಏನ್ ಬೇಕು? ಆಡಕ್ಕೆಲ್ಲ ಬರಲಪ್ಪ, ಏನ್ ಕೆಟ್ಟದ ಅಂದ್ರೆ ಮುಂದಿನ ಸಾಲುಗಳಲ್ಲಿ ಇನ್ನು 10 ಹಲವು ವಿಶೇಷಗಳು. ನಿಮ್ಗೆ ಇದು ಕೇವಲ ಹೈದರಾಬಾದ್ ಕರ್ನಾಟಕ ಅಥವಾ ಬಾಂಬೆ ಕರ್ನಾಟಕ ಸೀಮಿತವಾಗಿದೆ. ಇಲ್ಲಿನ ಕಲಾವಿದರು, ಇಲ್ಲಿನ ಸಾಹಿತಿಗಳು, ಇದು ರಾಜ್ಯಾದ್ಯಂತ ಹಬ್ಬ ಅಂತಾಗ್ಲಿ. ಅಂಡ್ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸೋದ್ರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ ನಮ್ಮ ಆರಕ್ಷಕ ಸಿಬ್ಬಂದಿಗಳಿಗೂ ನಾನು ಗೌರವ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಮುಂದ್ಗಡೆ ಕೂತಿರೋ ಗಾಂಧಿ ಕ್ಲಾಸ್ ಜನಗಳೇ, ಹಿಂದೆ ಕೂತಿರೋ ಮಿಡಲ್ ಕ್ಲಾಸ್ ಜನಗಳೇ, ಅಲ್ಲಿ ನಿಂತ್ಕೊಂಡು ನೋಡ್ತಿರೋ ಮ್ಯಾಕ್ ಎಲ್ಲ ನೋಡ್ತಿರೋ ಬಾಲ್ಕನಿ ಜನಗಳೇ, ನಿಮ್ಮೆಲ್ರಿಗೂ ನಂದು ಇದು ಅಂದ್ರೆ ನಮಸ್ಕಾರ ಸರ್ನಾ, ಬಾಯ್. ನಾನೇನು ಮಾತಾಡಿದ್ದು ನಿಮ್ಗೆ ಬೇಸರ ಆಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನನ್ನ ಮಾತಿನ ಶೈಲಿನೇ ಹಂಗೆ, ಹೆಂಗೋ ಹುಡುಗ ಗೊತ್ತಾಗಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಹೊಟ್ಟೆಲುಟ್ರ ಮಗ ಅನ್ಕೊಂಡು ಒಟ್ಟಿಗೆ ಹಾಕೊಂಬಿಡಿ. ಓಕೆ.